ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು 50 ಹೊಸ ಬಸ್ಗಳಿಗೆ ಚಾಲನೆಯನ್ನು ನೀಡಿದ್ದಾರೆ. ಅದು ಕೂಡ ಬೆಳಗಾವಿಯಲ್ಲಿ ಎನ್ನುವಂಥದ್ದು ಗೊತ್ತಾಗಿದೆ. ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಸ್ಗಳಿಗೆ ಚಾಲನೆಯನ್ನು ಕೊಟ್ಟರು. ಹಾರುಗೇರಿಯಲ್ಲಿ 4 ಕೋಟಿ ರೂಪಾಯಿ ವೆಚ್ಚದ ಬಸ್ ನಿಲ್ದಾಣ ಉದ್ಘಾಟನೆ ಕೂಡ ಆಗಿದೆ. ರಾಮಲಿಂಗಾರೆಡ್ಡಿ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆಯೇ ಸಾಕಷ್ಟು ಕಾಂಗ್ರೆಸ್ನ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು 50 ಹೊಸ ಬಸ್ಗಳಿಗೆ ಬೆಳಗಾವಿಯಲ್ಲಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಮಲಿಂಗಾರೆಡ್ಡಿ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಸಕ ರಾಜು ಕಾಗೆ, ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ, ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕ ಆಸಿಫ್ ರಾಜು ಸೇಟ್ ಕೂಡ ಭಾಗಿ ಆದರು ಈ ಕಾರ್ಯಕ್ರಮದಲ್ಲಿ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಹೊಸ ಬಸ್ಗಳ ಸೇವೆ ಬೆಳಗಾವಿ ಜನರಿಗೆ ಇನ್ನು ಮುಂದೆ ಸಿಗಲಿದೆ ಎನ್ನುವುದಾಗಿ. ಈ 50 ಹೊಸ ಬಸ್ಗಳ ಸೇವೆಗೆ ಇವತ್ತು ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಚಾಲನೆಯನ್ನು ಕೊಟ್ಟರು. ಬೆಳಗಾವಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು 50 ಹೊಸ ಬಸ್ಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿಯಿಂದ ಈ ಬಸ್ಗಳು ಬೇರೆ ಬೇರೆ ಕಡೆಗಳಿಗೆ ತೆರಳುತ್ತೆ. ರಾಜ್ಯದ ಒಳಗೂ ಕೂಡ ಸಂಚಾರವನ್ನು ಮಾಡಲಿದೆ, ಅಷ್ಟೇ ಅಲ್ಲದೆ ರಾಜ್ಯದ ಹೊರಗೂ ಕೂಡ ಸಂಚಾರವನ್ನು ಮಾಡಲಿದೆ. ವಾಯುವ್ಯ ಕರ್ನಾಟಕ ಸಾರಿಗೆ ಇಲಾಖೆಗೆ ಸೇರಿದಂಥ ನೂತನವಾದ ಬಸ್ಗಳು, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. 50 ಹೊಸ ಬಸ್ಗಳು ಬೆಳಗಾವಿಯಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಸಂಚಾರವನ್ನು ಮಾಡುತ್ತೆ. ಒಂದಷ್ಟು ಬಸ್ಗಳು ಬೇರೆ ರಾಜ್ಯಗಳಿಗೂ ಕೂಡ ಸಂಚಾರ ಮಾಡಲಿದೆ ಅನ್ನುವಂಥದ್ದು ಗೊತ್ತಾಗಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕೇಂದ್ರ ಬಸ್ ನಿಲ್ದಾಣ ಬೆಳಗಾವಿ, ಇಲ್ಲಿ ಏನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ನೂತನ ಬಸ್ಗಳಿಗೆ ಚಾಲನೆಯನ್ನು ಕೊಟ್ಟರು. ಇದೇ ಸಂದರ್ಭದಲ್ಲಿ ಯಾರೆಲ್ಲ ಸಚಿವರಿಗೆ ಸಾಥ್ ನೀಡಿದರು ಅಂತ ನೋಡ್ತಾ ಹೋಗೋದಾದರೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆಯೇ ಸಾಕಷ್ಟು ಕಾಂಗ್ರೆಸ್ನ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿ ಆದರು. ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ನಾವು ಎಲೆಕ್ಟ್ರಿಕ್ ಬಸ್ ಈಗಾಗಲೇ ಕೆಎಸ್ಆರ್ಟಿಸಿ ಬಸ್ ಬಂದಿದೆ, ಬಿಎಂಟಿಸಿ ಬಂದಿದೆ, ಈ ಬಾಬೆ ಟೆಂಡರ್ ಕರೆದ ಆಗಿದೆ. ನಿಮ್ಮ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಈ ಬಸ್ ಡ್ರೈವರ್ಗಳಿಗೆ ಮತ್ತು ಎಂಪ್ಲಾಯ್ಗಳಿಗೆ ಒಂದು ಸಮಾನ ವೇತನ ಕೊಡ್ತೀವಿ ಮತ್ತು ಅವ್ರಿಗೆ ಪೆನ್ಷನ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಪ್ರಣಾಳಿಕೆ ಇದೆ. ಅದೇ ಇಲ್ಲ, ಇಲ್ಲಿ ಈಗ ನಾವು 5 ಗ್ಯಾರಂಟಿಗಳು ಕಾರ್ಯಗತ ಮಾಡಿದ್ದೀವಿ, ಇನ್ನು 75 ಭರವಸೆಗಳನ್ನ ಕೊಟ್ಟಿದ್ದೀವಿ. 75 ಭರವಸೆಗೆ ಎಲ್ಲಾ ಭರವಸೆಗಳು ಒಂದೇ ಬಜೆಟ್ ಅಲ್ಲಿ ಮಾಡಕ್ ಆಗ್ಲಿಲ್ಲ ಅಂತ ಮಾಡ್ತಾರೆ. ಇದು ಪ್ರಿಯಾರಿಟಿ ಮೇಲೆ ಮಾಡ್ತಾರೆ. ಕಾರ್ಮಿಕರು ಇಲ್ಲಿ ನಮ್ಮ ಇಲಾಖೆಯ ನೌಕರರು ಒಂದು ಪ್ಲಸ್ ನಮ್ಮ ರಾಜ್ಯ ಸರ್ಕಾರದ ಎಂಪ್ಲಾಯೀಸ್ ಇದಾರಲ್ಲ ಅವ್ರದ್ದು ಬೇಡಿಕೆ ಇದೆ, ಅದನ್ನೆಲ್ಲ ಕೂಡ ಮಾಡ್ತಾರೆ. ಅಶೋಕ್ ಅವ್ರು ಹೇಳಿದ್ದಾರೆ, ಅಶೋಕ್ ಪಟೇಲ್ ಅವ್ರು ಹೇಳಿದ್ದಾರೆ, ಮುಂದೆ ಕಲು ಮಾಡೋದ್ ಬಿಡಿ. ಶಕ್ತಿ ಯೋಜನೆಯಿಂದ ಪ್ರಯಾಣಿಕ ಹೆಚ್ಚಳ ಆಗಿದೆ, ಅದಕ್ಕೆ ತಕ್ಕಂಗೆ ಬಸ್ ಸಿಕ್ಕಿಲ್ಲ. ಬಸ್ಸುಗಳು ಹೌದು ನಿಜ, ಬಸ್ಸುಗಳು ಹೆಚ್ಚು ಆಗ್ಬೇಕಾಗಿತ್ತು. ಹಿಂದೆ 4 ವರ್ಷ ಬಸ್ಸು ತಗೊಂಡಿಲ್ಲ, ಯಾಕಂದ್ರೆ ಇಲ್ಲೇ ಇದ್ದಾರೆ ಕೇಳಿ ನಮ್ಮ ಮಂದಿರಿದ್ದಾರೆ, ಒಂದು ಬಸ್ಸು ತಗೊಂಡಿರ್ಲಿಲ್ಲ. ಈ ನಾವು ಪ್ರಾರಂಭ ಮಾಡಿದ್ವಿ, 5,800 ಬಸ್ಗೆ ಪ್ಲಾನ್ ಮಾಡಿದ್ವಿ. ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ಕನಿಷ್ಠ ಒಂದು 5,000 ಬಸ್ ಆದರೂ ಬಂದೇ ಬರುತ್ತೆ 4 ಕಾರ್ಪೊರೇಷನ್ ಸೇರಿ. ಯಾವ್ದಾರ ಒಂದೆರಡು ಟೆಂಡರ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಲೇಟ್ ಆಗ್ಬೋದು. ಇಲ್ಲ, ಎಲ್ಲ ಸ್ವಾಯತ್ತ ಸಂಸ್ಥೆಗಳೀಗ ಎಲ್ಲ ಅಧಿಕಾರ ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ, ಬಿಎಂಟಿಸಿಗೆ ಎಲ್ಲ ಕೊಟ್ಬಿಟ್ಟಿದ್ವಿ. ಈ ಒಂದು ಬಸ್ ಪರಿಚಯದಿಂದ ಹಿಡಿದು ಪ್ರತಿಯೊಂದು ಅವ್ರಿಗೆ ಏನ್ ಬೇಕು ಅದನ್ನೆಲ್ಲ ಕೂಡ ಅವರೇ ಮಾಡ್ಕೊಂಡು ಹೋಗ್ಬೇಕು. ನಿಮಗೆ ತಾಲೂಕಿನಲ್ಲಿ ಅದಕ್ಕೆ ಹೇಳಿದ್ರು ಈಗ ನಿಜಾನ ಏನಾದ್ರು ಹಿಂದೆ 4 ವರ್ಷ ಒಂದು ಬಸ್ಸು ತಗೊಂಡಿರ್ಲಿಲ್ಲ,
ನಾನು 14,000 ಜನ ರಿಟೈರ್ಮೆಂಟ್ ಆಗಿದ್ದು. 2016 ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ರಿಕ್ರೂಟ್ಮೆಂಟ್ ಮಾಡಿದ್ದು. ಈಗ 9,000 ಜನಕ್ಕೆ ಅನುಮತಿ ಕೊಟ್ಟಿದ್ದಾರೆ ರಿಕ್ರೂಟ್ಮೆಂಟ್. ಕಲ್ಯಾಣ ಕರ್ನಾಟಕ ಆಗೂ ಇತ್ತು, ವಾಯುವ್ಯ ಕರ್ನಾಟಕ ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ. 2019 ಅಪ್ಲಿಕೇಶನ್ ಹಾಕಿದ್ರಲ್ಲ ಅದರಲ್ಲೇ ತಗೊಳ್ತೀವಿ. ಹಿಂದೆ ತಪ್ಪು ಮಾಡಿದ್ರಿಂದ ಇವತ್ತು ಜನಕ್ಕೆ ತೊಂದರೆ ಆಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.